ಆಲ್ಮೋಸ್ಟ್ ಝೀರೋ ಅಂತ. ಯಾಕಂದ್ರೆ ಈ ಗೋಧಿಯನ್ನ ಅಲೋಕ್ಸಾನ್ ಅಂತ ಒಂದು ಕೆಮಿಕಲ್ ಹಾಕಿ ಬ್ಲೀಚ್ ಮಾಡಿ ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ ಎರಡೇ ನಿಮಿಷ ನೂಡಲ್ಸ್ ತಿನ್ಸಿ ಅಂತ ಅಮಿತಾಬ್ ಬಚ್ಚನ್ ಹೇಳ್ತಾನೆ. ಏ ನೀವು ಮುದುಕ ಆಗ್ಬಿಟ್ಟಿದೀಯ ಅಂತ ಮಾಧುರಿ ದೀಕ್ಷಿತ್ ಈಗ ಬೇರೆ ನೂಡಲ್ಸ್ ಅನ್ನ ಜಾಹೀರಾತುಗಳಲ್ಲಿ ಕೊಡ್ತಾರೆ. ನೀವಿಬ್ರು ಸರಿ ಇಲ್ಲ ಸ್ವದೇಶಿ ಅಂತ ಹೇಳಿ ಬಾಬಾ ರಾಮದೇವ್ ನೂಡಲ್ಸ್ ಅನ್ನ ರೆಡಿ ಮಾಡಿ ಕೊಡಕ್ ಶುರು ಮಾಡಿದ್ದಾನೆ. ಇವರೆಲ್ಲರೂ ಮಾರಾಟ ಮಾಡ್ತಾ ಇರೋದು ಏನೋ ಗೋಧಿ. ಈ ಗೋಧಿ ಬಿಸಿನೆಸ್ ಫರ್ಟಿಲೈಸರ್ ಕಂಪನಿದು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಬಿಸಿನೆಸ್. ಇಡೀ ಪ್ರಪಂಚದಲ್ಲಿ ಯಾವುದು ಇಷ್ಟು ದೊಡ್ಡ ಬಿಸಿನೆಸ್ ಇಲ್ಲ. ಅಂದ್ರೆ ನೀವು ಗೋಧಿ ತಿನ್ನಿ ಅಂತ ಡಾಕ್ಟರ್ಗಳು ಯಾಕೆ ಹೇಳ್ತಾ ಇದ್ದಾರೆ ನಿಮ್ಗೆ? ಇಡೀ ಪ್ರಪಂಚದ ದೊಡ್ಡ ಬಿಸಿನೆಸ್ ಅನ್ನ ಅವರು ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಗೋಧಿ ತಿಂದ್ರೆ ಏನಾಗತ್ತೆ? ರೋಗ ಬರುತ್ತೆ. ರೋಗ ಬಂದ್ರೆ ಏನಾಗತ್ತೆ? ನಮ್ಮ ಹತ್ರ ನೀವು ಬರ್ತೀರ. ನಾವೇನ್ ಮಾಡ್ತೀವಿ? ಟ್ಯಾಬ್ಲೆಟ್ಗಳನ್ನ ಬರೀತೀವಿ. ನಮಗೆ ಏನ್ ಬರುತ್ತೆ? ಕಮಿಷನ್. ಈ ಕಮಿಷನ್ ನೀವು ಕೊಡೋ ಫೀಸ್ಗಿಂತ ಜಾಸ್ತಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ಈ ಗೊಂದಲ? ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲರಿಗೂ ಡಾಕ್ಟರ್ಗಳು ಗೋಧಿ ತಿನ್ನಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮೆಲ್ಲರನ್ನು ರೋಗಗ್ರಸ್ತರಾಗಿ ಮಾಡೋದಕ್ಕೆ ಒಂದು ದೊಡ್ಡ ಬುನಾದಿಯನ್ನ ಹಾಕಿ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಈ ಗೋಧಿಯಲ್ಲಿ ಗ್ಲೂಟೆನ್ ಅಂತ ಒಂದು ಪ್ರೋಟೀನ್ ಇದೆ. ಅದೇನು ಮಾಡುತ್ತೆ? ನಿಮ್ಮ ಸಣ್ಣ ಕರಳು ದೊಡ್ಡ ಕರಳು ಸಿಲಿಯಕ್ ಮೂಮೆಂಟ್ ಅಂದ್ರೆ ಪೋಷಕಾಂಶಗಳನ್ನು ಹೀರಿಕೊಳ್ಳೋ ಶಕ್ತಿಯನ್ನ ಅದು ಕೋಟ್ ಮಾಡಿ ಕಮ್ಮಿ ಮಾಡ್ತಾ ಹೋಗುತ್ತೆ. ಅಂದ್ರೆ ಗೋಧಿ ತಿನ್ನೋದು ಹೆಚ್ಚಾಗ್ತಾ ಇದ್ದಂಗೆ ನಿಮ್ಮ ಕೂದಲು ಉದುರೋದು ಶುರು ಆಗುತ್ತೆ. ಯಾಕಂದ್ರೆ ಸೂಕ್ಷ್ಮ ಪೋಷಕಾಂಶಗಳು ಸೆಲೀನಿಯಮ್ಮು ಜಿಂಕು ಕಾಪರು ಅದು ಹೀರಿಕೊಳ್ಳೋದು ಈ ಸಣ್ಣ ಕರಳಿನಲ್ಲಿ ದೊಡ್ಡ ಕರಳಿನಲ್ಲಿ ಕಮ್ಮಿ ಆಗ್ತಾ ಆಗ್ತಾ ನಿಮ್ಮ ಕೂದಲಿಗೆ ಬುಡದಲ್ಲಿ ನಿಂತ್ಕೊಳ್ಳೋ ಶಕ್ತಿ ಇಲ್ಲದೆ ಹುಡ್ದಿರೋಕ್ ಶುರು ಆಗುತ್ತೆ. ಹೋಗ್ರಿ ನೋಡ್ರಿ, ಈ ವೆಸ್ಟರ್ನ್ ಕಂಟ್ರೀಸ್ಗೆ ಎಲ್ಲರಿಗೂ ಕೂದಲೇ ಇರೋದಿಲ್ಲ. ನಮ್ಮ ತಿರುಪತಿ ತಿಮ್ಮಪ್ಪಯಿಂದ ಕೊಂಡ್ಕೊಂಡು ಹೋಗಿ ಟೋಪನ್ಗಳು ಹಾಕೊಂಡು ಪೇಂಟ್ ಹಚ್ಚಿ ಅದನ್ನ ನೋಡಿ ನಾವು ಮತ್ತೆ ತಂದು ಟೋಪನ್ಗೆ ಹಚ್ಕೊಳ್ತಾ ಇದ್ದೀವಿ. ಈಗ ತಿರುಮತಿ ತಿಮ್ಮಪ್ಪ ಬಿಸ್ನೆಸ್ಸು ಕಮ್ಮಿ ಆಗಿದೆ. ಯಾಕಂದ್ರೆ ನಾವು ಗೋಧಿ ತಿನ್ನಕ್ ಶುರು ಮಾಡಿದ್ದೀವಿ, ನಮ್ಮ ಕೂದಲು ಉದುರೋದು ಹೆಚ್ಚಾಗಿ, ನಾವು ದೇವ್ರಿಗೂ ಕೊಡೋ ಕೂದಲು ಕಮ್ಮಿ ಆಗ್ತಾ ಬರ್ತೀವಿ. ನಗ್ತಾ ಇದ್ದಾರೆ ಅವರು, ನಿಜವಾಗ್ಲೂ ನಡೀತಾ ಇರೋದು ಇಷ್ಟೇನೆ. ಅಂದ್ರೆ ಈ ಗೋಧಿಯಲ್ಲಿದ್ದ ಗ್ಲೂಟೆನ್ ಅಂತಾರೆ, ಅದು ದೊಡ್ಡ ಅನಾಹುತ ಮಾಡ್ತಾ ಇರತಕ್ಕಂತ ಪ್ರೋಟೀನ್ ಇದು ಗ್ಲೂಟೆನ್. ಇದು ನಮ್ಮ ಸಣ್ಣ ಕರಳಿಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿಯನ್ನ ಕಮ್ಮಿ ಮಾಡಿ ಪರೋಕ್ಷವಾಗಿ ಬೇರೆ ಬೇರೆ ಆರೋಗ್ಯಕರವಾದ ಜೀವರಾಸಾಯನಿಕ ಕ್ರಿಯೆಗಳನ್ನು ತಡೆಯೋದ್ರಿಂದ ರೋಗಗಳು ಉತ್ಪಾದನೆ ಆಗ್ತವೆ. ಇನ್ಫ್ಯಾಕ್ಟ್ ಕೆಲವು ಡಾಕ್ಟರ್ಗಳು, ಈಗ ಡೇವಿಸ್ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ ಅಮೆರಿಕದಲ್ಲಿ, ಗೋಧಿಯಿಂದಾನೇ ಆಲ್ಮೋಸ್ಟ್ ಮಾನವ ಕುಲಕ್ಕಿರೋ 90% ರೋಗಗಳು ಅಂತ ಅವರು ಸೀರಿಯಸ್ ಆಗಿ ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ನೀವು ಗೋಧಿ ತಿನ್ನೋದನ್ನ ನಿಲ್ಲಿಸಿದರೆ ನಿಮ್ಗೆ ಅರ್ಧ ಕಾಯಿಲೆಗಳು ವಾಸಿ ಆಗುತ್ತೆ. ಆದ್ರೆ ಡಾಕ್ಟರ್ಗಳು ಏನ್ ಹೇಳ್ತಾ ಇದ್ದಾರೆ? ಆಪೋಸಿಟ್ ಹೇಳ್ತಾ ಇದಾರೆ. ಸೈಂಟಿಸ್ಟ್ಗಳು ಏನ್ ಹೇಳ್ತಾ ಇದ್ದಾರೆ? ಆಪೋಸಿಟ್ ಹೇಳ್ತಾ ಇದ್ದಾರೆ. ಇಲ್ಲೇ ಮೋಸ ನಡ್ಕೊಂಡು ಬಂದಿದೆ. ಕಳೆದ 40-50 ವರ್ಷಗಳಲ್ಲಿ ಈ ವಾಣಿಜ್ಯೀಕರಣ ಮತ್ತು ಆಡಳಿತ ನಿರ್ಧಾರಗಳು ನಮ್ಮ ಆಹಾರವನ್ನ ರೂಢಿಸಿದಿವೆ ಹೊರತು ವೈಜ್ಞಾನಿಕ ಮತ್ತು ಶಾಸ್ತ್ರೀಯತೆ ನಮ್ಮನ್ನ ಆಳ್ತಾ ಇಲ್ಲ. ಈ ಗೊಂದಲದಿಂದ ನಾವೆಲ್ಲರೂ ರೋಗಗ್ರಸ್ತರಾಗ್ತಾ ಇದ್ದೀವಿ. ಅಂದ್ರೆ ನಿಮಗೆ ನಾನು ಹೇಳಕ್ ಹೊರಟಿದ್ದೇನಂದ್ರೆ ಅಕ್ಕಿ ಗೋಧಿ ಮಾಂಸ ಮೊಟ್ಟೆ ಇವೆಲ್ಲ ಅಸಹಜವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಕಳೆದ 40 ವರ್ಷಗಳಲ್ಲಿ ಆಹಾರ ಉತ್ಪಾದನೆ ಅನ್ನುವ ನೆಪದಲ್ಲಿ ನಿಜವಾದ ರೋಗಗಳನ್ನ ಉತ್ಪಾದನೆ ಮಾಡಿ ಈ ಕಂಪನಿಗಳು ದುಡ್ಡನ್ನ ಮಾಡೋದು ಒಂದ್ ಕಡೆ, ಆದ್ರೆ ಅದನ್ನ ತಿಂದು ನಮಗೆ ಬಂದಿರೋ ರೋಗಗಳನ್ನ ಬಂಡವಾಳವಾಗಿ ಮಾಡಿಕೊಂಡು ಈ ಆಧುನಿಕ ವೈದ್ಯಕೀಯ ರಂಗ ಇನ್ನೂ ಹೆಚ್ಚಾಗಿ ದುಡ್ಡನ್ನು ಮಾಡಿಕೊಳ್ಳೋದ್ರಲ್ಲಿ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಕೊನೆಗೆ ಮೋಸ ಆಗಿರೋದು ಯಾರಿಗೆ? ನಮಗೆ. ನಾವಂದ್ರೆ ಯಾರು? ಇನ್ಕ್ಲೂಡಿಂಗ್ ದೋಸ್ ಡಾಕ್ಟರ್ಸ್. ಡಾಕ್ಟರ್ಗಳಿಗೂ ಈ ಮಧುಮೇಹ ರೋಗ ಇದೆ. ಕಳೆದ 15 ವರ್ಷದಿಂದ ಈ ಅಂಶಗಳನ್ನ ಖುದ್ದಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೆ ಬಂದ ರೋಗಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೇಳಿಸ್ಕೊತಾರೆ, ಆ ಗೇಟ್ ಹತ್ರ ಹೋಗಿ ಹೇಳಿದ್ನಲ್ಲ
ಹುಚ್ಚ ಹೇಳಕ್ ಬಂದೆ, ಅನ್ನ ತಿಂದಿದ್ರೆ ಇನ್ನೇನ್ ತಿನ್ಬೇಕು, ಮಣ್ಣು ತಿಂತೀವ? ಮಣ್ಣು ತಿಂದ್ರು ಒಳ್ಳೇದು ಆಕ್ಚುಲಿ, ಅನ್ನ ತಿಂದ್ರೆ ರೋಗ ಬರ್ತಾ ಇದೆ. ಮಣ್ಣು ತಿನ್ನಕ್ ಹೋಗ್ಬೇಡಿ, ಅನ್ನ ತಿನ್ನೋದು ನಿಲ್ಸಿ ಸಾಕು. ಅದಕ್ಕಿಂತ ಅದ್ಭುತವಾದ ಪದಾರ್ಥಗಳು ನಮ್ಮ ದೇಶದಲ್ಲಿ ದೇವರು ಕೊಟ್ಟಿದ್ದಾರೆ. ಆ ಅದ್ಭುತವಾದ ಪದಾರ್ಥಗಳು ನಾರುಯುಳ್ಳ ಪದಾರ್ಥಗಳು, ಗ್ಲೂಟೆನ್ ಇಲ್ಲದೆ ಇರೋ ಪದಾರ್ಥಗಳು. ಐದು ಧಾನ್ಯಗಳನ್ನ ಹುಡುಕಿದೀವಿ, ಅದ್ಭುತವಾದ ಧಾನ್ಯಗಳು. ಆ ಧಾನ್ಯಗಳ ಹೆಸರು ನವಣೆ, 8% ನಾರಿದೆ, ಆರ್ಕ 9% ನಾರಿದೆ, ಸಾಮೆ 9.8% ನಾರಿದೆ, ಊದಲು 10% ನಾರಿದೆ, ಕೊರಲೆ 12.5% ನಾರಿದೆ. ಈ ಧಾನ್ಯಗಳನ್ನು ಊಟ ಮಾಡಿದರೆ ನಿಮಗೆ ರಕ್ತಕ್ಕೆ ಗ್ಲೂಕೋಸ್ ಅನ್ನು ಸೇರಿಸೋ, ಆದರೆ ಗ್ಲೂಕೋಸ್ ಯಾವಾಗ ಬರುತ್ತೆ? ನಿಧಾನವಾಗಿ ಬರುತ್ತೆ. ಕನಿಷ್ಠ ಅಂದರೆ 6 ಗಂಟೆ ಕಾಲ ತನಕ ನಿಮಗೆ ಗ್ಲೂಕೋಸ್ ಅನ್ನು ಸತತವಾಗಿ ಸಮತೋಲನವಾಗಿ ನಿಯಂತ್ರಣದಿಂದ ಯಾಕಂದ್ರೆ ಅಷ್ಟು ನಿಧಾನವಾಗಿ ಕೊಡೋದ್ರಿಂದ ನಮ್ಮ ದೇಹಕ್ಕೆ ಒಂದು ಚೂರು ಒತ್ತಡ ಇಲ್ಲ. ಅಂದ್ರೆ ಈಗ ನಿಮ್ಗೆ ರೋಗ ಬಂದಿದೆ, ಕಾಲು ಗ್ಯಾಂಗ್ರೀನ್ ಆಗಿದೆ, ಕಿಡ್ನಿ ಎದ್ದೋಗ್ತಾ ಇದೆ ಅಂತ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಈ 5 ಧಾನ್ಯಗಳನ್ನ ಬಿಟ್ಟು ಇನ್ನೇನೂ ತಿನ್ಬೇಡ, ನೀವು ಒಂದು 5-6 ತಿಂಗಳು ತಿನ್ನು, ತಿಂದ ಮೇಲೆ ಪ್ರತಿ ದಿವಸ ಈ ಗ್ಲೂಕೋಸ್ ಅನ್ನ ಬರ್ನ್ ಮಾಡಬೇಕಲ್ಲ ನಾವು. ಅಂದ್ರೆ 1 ಲೀಟರ್ ರಕ್ತದಲ್ಲಿ ನಾವು ಖಾಲಿ ಮಾಡಬೇಕಾಗಿದ್ದ ಗ್ಲೂಕೋಸ್ 1 to 1.5 grams ಅಂದ್ರೆ ನೀವು 15 ನಿಮಿಷ ನಡೆಯಬೇಕು. 5-6 ಲೀಟರ್ ರಕ್ತ ಇರೋದ್ರಿಂದ 1.25 ಗಂಟೆಯಿಂದ 1.5 ಗಂಟೆ ನಡೆದರೆ ನೀವು ಎಲ್ಲಾ ಕಾಯಿಲೆಗಳು ನಿಮ್ಮ ಮೈಯಲ್ಲಿ ಸೇರ್ಕೊಂಡಿರೋ ಕೊಬ್ಬು, ಹೃದಯ ನಾಳಗಳಲ್ಲಿ ಅಂಟಿಕೊಂಡಿರೋ ಕೊಳಕು, ಮೂಳೆ ಸಂಧಿಗಳಲ್ಲಿ ಅಂಟಿಕೊಂಡಿರೋ ರೊಮ್ಯಾಟಿಕ್ ಫ್ಯಾಕ್ಟರ್ಸು, ಫ್ರೋಜನ್ ಶೋಲ್ಡರ್ಸು, ಕಿಡ್ನಿಯಲ್ಲಿ ಅಂಟಿಕೊಂಡಿರೋ ನಾನಾ ರೀತಿ ಕಲ್ಮಶಗಳು ಎಲ್ಲ 5-6 ತಿಂಗಳಲ್ಲಿ ಶುದ್ಧ ಮಾಡಿಕೊಂಡು ಈ ನಾರಿನ ಅಂಶ ತೆಗೆಯಕ್ಕೆ ಶುರು ಮಾಡುತ್ತೆ. ಒಟ್ಟಾರೆ ನಿಮ್ಮ ಇಡೀ ದೇಹವನ್ನ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ತಗೊಂಡು ಹೋಗುತ್ತೆ ಅಂತ ಹೇಳಿ ಈ ಧಾನ್ಯಗಳನ್ನ ಬೆಳೆಸಿದೀವಿ. ಬೀಜನೇ ಇಲ್ಲದೆ ಸಿಗ್ತಾ ಇರಲಿಲ್ಲ, ಕಡೆ ಹೋಗಿ ಒಂದು ಹಿಡಿ ಬೀಜ ಆರ್ಕ ತಂದು ನಮ್ಮ ಭೂಮಿಯಲ್ಲಿ ಬೆಳೆಸಿ ಹೆಚ್ಚಾಗಿ ಮಾಡಿ ಬೀಜವನ್ನ ರೈತರು ಕೊಟ್ಟು ಈ ಧಾನ್ಯವನ್ನ ಮತ್ತೆ ಜನರು ಬೆಳೆಸಂಗೆ ಮಾಡಿದ್ವಿ. ಆ ಮಾಡಿದ್ದ ಧಾನ್ಯವನ್ನ ರೈತರಿಂದ ತಂದು ರೋಗಿಗಳಿಗೆ ಕೊಟ್ಟು ಕ್ಯಾಂಗ್ರಿನ್ ನಾಳೆ ಕಾಲು ಕಟ್ ಮಾಡಬೇಕು, ಆಂಪುಟೇಷನ್ ಹಾಸ್ಪಿಟಲ್ ಮಲ್ಲೇಶ್ವರಂ ಇದೆ, ದಿವಸ ಈಗ 800 ಜನಕ್ಕೆ ಕಾಲು ಕಟ್ ಮಾಡ್ತಾ ಇದ್ದಾರೆ, ಬೆರಳು ಕಟ್ ಮಾಡ್ತಾರೆ, ಅದು ಸಾಲದು ಅಂತ ಮತ್ತೆ ಇಲ್ಲಿ ಕಲೆ ಮಾಡ್ತಾರೆ, ಇಲ್ಲಿ ಮತ್ತೆ ಇನ್ನೊಂದು ಚೂರು, ಕೊನೆಗೆ ಇಲ್ಲಿ ತನಕ ಕಟ್ ಮಾಡ್ಬಿಡ್ತಾರೆ. ನಾವು ರೆಡಿ ಇದ್ದೀವಿ, ಒಂದು ಕೃತಕ ಕಾಲು ಕೊಡ್ತೀವಿ ಅಂತ ಅದೇ ಮತ್ತೆ ಒಂದು ಬಿಸ್ನೆಸ್. ಅಂದ್ರೆ ನೀವು ಆ ಗ್ಯಾಂಗ್ರಿನ್ನ ವಾಸಿ ಮಾಡ್ಕೊಳಕ್ ಆಗದೆ ಇರೋದಂತ ಇನ್ನೊಂದು ಬಿಸ್ನೆಸ್ ಶುರು ಮಾಡ. ಎಷ್ಟು ದಿವಸ ಇರ್ತಾರೆ? 1-3 ವರ್ಷ ಇರ್ತಾರೆ, ಮೇಲೆಗೆ ಹೋಗ್ತಾರೆ. ಅಂದ್ರೆ ಈ ಗೊಂದಲಗಳು ನೋಡ್ರಿ ಒಂದೊಂದು. ಅದೇ ಈ ಧಾನ್ಯಗಳನ್ನ ತಿನ್ನೋದ್ರಿಂದ ವಿತಿನ್ 3 ವೀಕ್ಸ್ ಗಾಯ ವಾಸಿ ಆಗತ್ತೆ, 3 ತಿಂಗಳಲ್ಲಿ ಅವನು ನಡೆಯಕ್ ಶುರು ಮಾಡ್ತಾನೆ, ಇನ್ನೊಂದು 3 ತಿಂಗಳಲ್ಲಿ HbA1c 12 ಇರೋದು 6 ಬಂದು ನಿಲ್ಲುತ್ತೆ. ಒಬ್ರಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, ಹಂಡ್ರೆಡ್ಸ್ ಆಫ್ ಪೀಪಲ್ ಗಾಟ್ ಕ್ಯೂರ್. ಅಂದ್ರೆ ನಾವು ಮಾಡಬೇಕಾಗಿದ್ದಿಷ್ಟೇ, ಏನ್ ಮಾಡಿದೀವಿ, ನಮ್ಮ ಮುಂದಿನ ಪೀಳಿಗೆಗಳು ಏನು ತಿಂದ್ರೆ ರೋಗ ಬರದೇ ಇರುತ್ತೆ. ನಾವು ಈಗ ನೋಡ್ರಿ, ಅತಿರೇಕವಾದ ರೋಗದ ಸ್ಥಿತಿಯನ್ನ ನಾವು ಮತ್ತೆ ಆರೋಗ್ಯ ಸ್ಥಿತಿಗೆ ತಗೊಂಡು ಬರತಕ್ಕಂತ ಸಕಾರಾತ್ಮಕ ಧಾನ್ಯಗಳನ್ನ ನಾವು ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ತಿದ್ರೆ ಅವ್ರಿಗೆ ಈ ರೋಗಗಳ ಛಾಯ ಇನ್ಕ್ಲೂಡಿಂಗ್ ನೆರಳು ಬೀಳೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಮಾತಾಡೋಣ ಸ್ವಲ್ಪ, ಅಲ್ಲ ಇನ್ನೂ ವಿಸ್ತಾರವಾಗಿ ಹೇಳೋದಿದೆ. ಈ 5 ಧಾನ್ಯಗಳನ್ನ ಸಕಾರಾತ್ಮಕ ಧಾನ್ಯಗಳು ಅಂತ ನಮ್ಮ ಸರ್ವಜ್ಞ ಹೇಳದಂಗೆ ರಾಗಿ ತಿನ್ನವನು ನಿರೋಗಿ ಅಂತ ಹೇಳಿದ್ದಾನೆ. ಅಂದ್ರೆ ಅದರಲ್ಲಿ ಏನೋ ಒಂದು ಅಂಶ ಇದೆ ಅಂತ. ಆದರೆ
ರೋಗ ಬಂದವನಿಗೆ ರಾಗಿ ತಿನ್ನಿಸಿದ್ರೆ ರೋಗ ವಾಸಿಯಾಗೋದಿಲ್ಲ. ಯಾಕೆ ವಾಸಿಯಾಗೋದಿಲ್ಲ? ಯಾಕೆ ವಾಸಿಯಾಗೋದಿಲ್ಲ? ರಾಗಿಯಲ್ಲಿ ನಾರಿನ ಅಂಶ 3.6% ಇರೋದು, ಓಟ್ಸ್ ಅಲ್ಲಿ 3.9% ಇದೆ, ಬಾರ್ಲಿಯಲ್ಲಿ 3.6% ಇದೆ, ಕಿನೋವಾ ಅಂತ ಈಗ ಎಲ್ಲರೂ ತುಂಬಾ ಬೇರೆ ಅಮೆರಿಕಾದಿಂದ ಬರ್ತಾ ಇದೆ, ಅದು 1500 ರೂಪಾಯಿ, ತುಂಬಾ ನಾರಿದೆ ಅಂತ, ಅದರಲ್ಲಿ 4% ಇದೆ. ಓಟ್ಸ್ ಆಸ್ಟ್ರೇಲಿಯಾದಿಂದ ಬರ್ತಾ ಇದೆ, ದೊಡ್ಡದಾಗಿ ಕೆಜಿ 600 ರೂಪಾಯಿ 800 ರೂಪಾಯಿ ಅಂತ, ಅದರಲ್ಲಿ ಇರೋದು 4%. ಜೋಳ, ಬಿಳಿ ಜೋಳ 1.7%, ಮೆಕ್ಕೆಜೋಳ 2.7%, ಇವೆಲ್ಲಾನು ಗ್ಲೂಕೋಸ್ ಅನ್ನ 1.5 ಗಂಟೆ ಅಥವಾ 2 ಗಂಟೆ ಒಳಗಡೆ ರಕ್ತಕ್ಕೆ ಸೇರಿಸೋದ್ರಿಂದ ಆಗಿರೋ ಕಾಯಿಲೆಗಳು. ಫಾಸ್ಟ್ ಅಂದ್ರೆ ಅಕ್ಕಿ ಗೋಧಿಗಿಂತ ಸ್ವಲ್ಪ ನಿಧಾನ. ಸೊ ಇದನ್ನ ನಾವೇನಂತೀವಿ, ತಟಸ್ಥ ಧಾನ್ಯಗಳು, ನ್ಯೂಟ್ರಲ್ ಗ್ರೇನ್ಸ್ ಅಂತ ಕರೀತೀವಿ. ಆ ಕಡೆಕ್ಕೂ ಇಲ್ಲ, ಈ ಕಡೆಕ್ಕೂ ಇಲ್ಲ. ಸೊ ಈಗ ಮಕ್ಕಳಿದ್ರೆ ಅವ್ರಿಗೆ ರಾಗಿ ಮುದ್ದೆ ತಿನ್ಸಿದ್ರೆ ಅವನಿಗೆ ರೋಗ ಬರೋದಿಲ್ಲ, ಆರಾಮಾಗಿರ್ದಾನೆ, ಆರಾಮಾಗಿರ್ತಾನೆ ಅಷ್ಟೇ. ಏನಾದ್ರೂ ರೋಗ ಬಂದಿದೆಯಾ, ರಾಗಿ ತಿನ್ಸಿದ್ರೆ ವಾಸಿ ಆಗೋದಿಲ್ಲ. ಅಂದ್ರೆ ಈಗ ಗ್ಯಾಂಗ್ರೀನ್ ಆಗಿದೆ, ರಾಗಿ ತಿಂದು ವಾಸಿ ಮಾಡ್ಬೋದಾ? ಆಗೋದಿಲ್ಲ. ಯಾಕಂದ್ರೆ ಅದು ರಕ್ತಕ್ಕೆ ಗ್ಲೂಕೋಸ್ ಅನ್ನ ದಿಢೀರ್ ಅಂತ ಸೇರಿಸದೆ ಇದ್ರೂ 1-1.5 ಗಂಟೆ ಕಾಲ ಒಳಗಡೆ ಸೇರಿಸುತ್ತೆ, ಮತ್ತೆ ಅದನ್ನ ನಿಭಾಯಿಸ್ಕೊಳ್ಳೋದಕ್ಕೆ ದೇಹ ಸರ್ಕಸ್ ಮಾಡ್ತಾ ಇರಬೇಕು. ಆದರೆ ಈ ಧಾನ್ಯಗಳು ಸಂಯಮದಿಂದ ಎಷ್ಟು ಬೇಕೋ ಅಷ್ಟು ಗ್ಲೂಕೋಸ್ ಅನ್ನ ಮಾತ್ರ ನಿಧಾನವಾಗಿ ಕೊಡತಕ್ಕಂತ ಶಕ್ತಿ ಯಾವಾಗ 8-12.5. ಯಾಕೆ ಇದೆ ಇದನ್ನ 8 ಗ್ರಾಮ್ ಒಣನಾರಿದು. ಈಗ ಗೋಣಿ ಚೀಲಕ್ಕೆ ನೀರು ಹಾಕಿದ್ರೆ ನೆನೆಸಿದ್ರೆ 1 ಗ್ರಾಮ್ 8 ಗ್ರಾಮ್ ಆಗುತ್ತೆ. ಅದೇ 8 ಗ್ರಾಮ್ ನಾರಿದೆ ಅಂದ್ರೆ ಚೆನ್ನಾಗಿ ನೆನೆಸಿದ್ರೆ ನಾವು ಈ ಧಾನ್ಯಗಳನ್ನ ಯಾವಾಗಲೂ 1/4 ಗಂಟೆ 3/4 ಗಂಟೆ ನೆನೆಸಿ ಅಡುಗೆ ಮಾಡಬೇಕು. ಆವಾಗ ಅದರಲ್ಲಿರೋ 8% ನಾರು 40 ಗ್ರಾಮ್ ಆಗುತ್ತೆ. 12 ಪಾಯಿಂಟ್ ಇರೋದು 60 ಗ್ರಾಮ್ ಆಗುತ್ತೆ. ಅಂದ್ರೆ ಆ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಅದನ್ನ ಬಿಡಿಸಿ ಈ ಜೀವರಾಸಾಯನಿಕ ಕ್ರಿಯೆಗಳು ಗ್ಲೂಕೋಸ್ ಅನ್ನ ಹೀರ್ಕೊಳ್ಳೋದಕ್ಕೆ ಟೈಮ್ ತಗೊಳ್ಳುತ್ತೆ. ಚೂರ್ ಚೂರೇ ಕೊಡುತ್ತೆ. ಅದು ಅದ್ಭುತ ಇಲ್ಲಿ. ಸೊ ಈ ರೀತಿ ನಾವು ಎಷ್ಟೊಂದು ಜನ ಮಧುಮೇಹ ರೋಗಿಗಳಿಗೆ ಈ ಧಾನ್ಯವನ್ನ ತಿನ್ನಿಸಿ ಸರಿ ಮಾಡ್ತೀವಿ. 6 ತಿಂಗಳಾಗತ್ತೆ, ಡಾಕ್ಟ್ರೇ ಚೆನ್ನಾಗಿ ನಡೀತಾ ಇದ್ದೀನಿ, ಕಾಲು ಚೆನ್ನಾಗಿದೆ ನೋಡಿ, ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ. 6 ತಿಂಗಳಾದ್ಮೇಲೆ ಬರ್ತಾರೆ, ಬಂದು ಅವನು ಇಲ್ಲಿ ಕೂರಿರ್ತಾನೆ, ಡಾಕ್ಟರ್ ಆಗಿರ್ತಾನೆ, CFTR ಅಲ್ಲಿ ಕೆಲಸ ಮಾಡಿರೋ ಸೈಂಟಿಸ್ಟ್ಗಳಿದ್ದಾರೆ, PWD ಇಂಜಿನಿಯರ್ಸ್ ಇದ್ದಾರೆ, ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ. ಇಂಥವ್ರು ಕೂರಿಸ್ತಾರೆ, ಹೆಂಡತಿಯನ್ನ ಒಳಗಡೆ ಕಳಿಸ್ತಾರೆ. ಇದು ಇರುತ್ತಲ್ಲ ಅಡ್ಡ, ಅವ್ರು ಕಾಣಿಸೋದಿಲ್ಲ ನನಗೆ. ಯಾಕಮ್ಮ ನಿಮ್ಮ ಮನೆಯವರು ಒಳಗಡೆ ಬಂದಿಲ್ಲ ಈ ಸತ್ಯ ಅಂತ, ಏನಿಲ್ಲ ಡಾಕ್ಟ್ರೆ, ನಮ್ಮ ಮನೆಯವರು ನಾಳೆಯಿಂದ ನಾರ್ಮಲ್ ಊಟ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಾನು ಅಬ್ನಾರ್ಮಲ್ ಊಟ ಮಾಡಿಸಿದ್ದೀನಿ ಇಷ್ಟೊತ್ತು, ವಾಸಿ ಮಾಡಿದ್ದೀನಿ, ನಾಳೆಯಿಂದ ಮತ್ತೆ ಶುರು ಮಾಡ್ಕೋಬೋದಾ? ಈ ಬಾತು ಆ ಬಾತು, ಪೂರಿ ಬೋಂಡಾ ಬಜ್ಜಿ ಇವೆಲ್ಲ ತಿನ್ಬೋದಾ ಅಂತ ಕೇಳ. ಅಂದ್ರೆ ಈ ಕಂಪನಿಗಳದು ಎಷ್ಟು ಮಟ್ಟಿಗೆ ನಮ್ಮ ತಲೆಯಲ್ಲಿ ಗೂಬೆ ಕೂರಿಸಿದಿವೆ ಅಂದ್ರೆ, ನಾಳೆ ನಾಡಿದ್ದು ಎದ್ದು ಮೇಲೆ ಹೋಗಬೇಕಾಗಿದ್ದವನ್ನ ತಡೆದು ಆರೋಗ್ಯ ಕೊಟ್ಟರು ಮತ್ತೆ ನಾರ್ಮಲ್ ಊಟ ಅಂತ. ಅಂದ್ರೆ ಇಡೀ ಪ್ರಪಂಚ ತಿನ್ನೋದು ನಾರ್ಮಲ್ ಊಟ ಅಂತ ನಾವು ತಲೆಗೆ ಹಾಕೊಂಡಿರೋದು, ರೋಗಕ್ಕೆ ಹೋಗಿ ಅನುಭವಿಸಿ ಮತ್ತೆ ವಾಪಸ್ ಬಂದ ಮೇಲೇನು ಅದರಿಂದ ತಲೆಯಿಂದ ತೆಗಿಯಕ್ಕಾಗೋದಿಲ್ಲ. ಅದಕ್ಕೆ ನಾನು ಯಾರಾದರೂ ಅಲ್ಲಿಗೆ ಹೋಗಿ ಈ ಹುಚ್ಚ ಬಂದಿದ್ದಾನೆ ನಮಗೆ ಅನ್ನ ತಿನ್ನಬೇಡಿ ಅಂತ ಹೇಳ್ತಾನೆ ಅಂದದಕ್ಕೆ ನನಗೇನು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಈ ಕಂಪನಿಗಳು ನಮ್ಮ ತಲೆಯನ್ನು ಅಷ್ಟು ಚೆನ್ನಾಗಿ ಪಾಲಿಶ್ ಮಾಡಿಬಿಟ್ಟಿದೆ, ಬ್ರೈನ್ ಪಾಲಿಶ್. ಸೊ ಇದನ್ನ ತೆಗೆಯೋದು ಅಷ್ಟು ಈಸಿ ಅಲ್ಲ. ಹೃದಯ ವಿದಾರಕ ಘಟನೆಗಳು ನಡೀತಾ ಇವೆ ಈ ಗೊಂದಲದಿಂದ. ಯಂಗ್ ಪೀಪಲ್, ಸ್ಮಾಲ್ ಪೀಪಲ್, ಸ್ಮಾಲ್ ಅಂದ್ರೆ ದುಡ್ಡು ಇಲ್ಲದೆ ಇರೋರು, 1 ನಯಾ ಪೈಸ ದುಡ್ಡು ಇಲ್ಲದೆ ಇರೋರಿಗೂ ಈ ರೋಗ ಬರ್ತಾ ಇದೆ. ಅಲ್ಲೆಲ್ಲೋ ಟ್ರೈಬಲ್ ವಿಲೇಜ್, ನಾನು ಬಿದ್ರಹಳ್ಳಿ ಅಂತ ಕಾಡ್ ಅಂಚಿನಲ್ಲಿ ಹೋಗ್ತೀನಿ, 200 ಜನ ಪೇಷಂಟ್ಸ್ ಬರ್ತಾರೆ, ಇಲ್ಲಿಂದ ಅಲ್ಲಿ ಬರೋದಕ್ಕೆ ದುಡ್ಡಿಲ್ಲ, ಅವ್ರಿಗೂ ಈ ಡಯಾಬಿಟಿಸ್ ರೋಗ ಬರ್ತಾ ಇದೆ. ಯಾಕಂದ್ರೆ ಈ ಗೋದಾಮುಗಳಲ್ಲಿ ಬಿದ್ದಿರೋ ಅಕ್ಕಿಯನ್ನ
ಇನ್ ದ ನೇಮ್ ಆಫ್ ಸೋಷಿಯಲ್ ಜಸ್ಟಿಸ್ 1 rupee ಅಂತ ಏಕೆ ಮಾರಾಟ ಮಾಡ್ತಾ ಇದ್ದಾರೆ, ಮತ್ತೆ ಪೇಪರ್ ಅಲ್ಲಿ ನಾವು 150 crore ಖರ್ಚು ಮಾಡ್ತಾ ಇದ್ವಿ ಸಬ್ಸಿಡಿಗೆ ಅಂತಾರೆ. ಅಂದ್ರೆ ದುಡ್ಡೇನು, ನಮ್ಮ ದುಡ್ಡು ಹೋಗ್ತಾ ಇದೆ, ಕಂಪನಿಗಳು ತಗೊಳ್ತಾ ಇದ್ದಾವೆ. ಆ ಅಕ್ಕಿಯನ್ನ ಈ ಬಡವರು ತಿಂದು ಅವ್ರಿಗೂ ರೋಗ ಅಂಟಿಸ್ತಾ ಇದ್ದೀವಿ, ಅವ್ರಿಗೂ ಡಯಾಬಿಟಿಸ್ ರೋಗ ಬರ್ತಾ ಇದೆ. ಅಂದ್ರೆ ಟ್ರೈಬಲ್ ವಿಲೇಜಸ್ ಅಲ್ಲಿ ಇದ್ದ ಕೆಲಸ ಮಾಡೋರ್ಗೂ ರೋಗ ಬರ್ತಾ ಇದೆ. ಅಂದ್ರೆ ಈ ಭಯಾನಕವಾದ ಆಹಾರ ಪದಾರ್ಥಗಳ ಮಹತ್ವವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈಗ ನಾನೆಲ್ಲ ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತೆ ನೀವು ಆ ವಾಸಿ ಮಾಡ್ಕೊಂಡಿರೋರ್ ತರ ನಾನು ನಾರ್ಮಲ್ ಓಟ ಮಾಡ್ತೀನಿ ಅಂತ ಹೇಳಕ್ ಬಂದ್ರೆ, ನಾನು ನನ್ನ ತಲೆಯನ್ನು ಈ ಗೋಡೆಗೋ ಅಥವಾ ನೀರಿಲ್ಲದ ಬಾವಿಗೋ ನಾನು ಧುಮುಕಬೇಕು. ಅರ್ಥ ಆಗ್ತಾ ಇದೆ? ನಂದು ಗೋಳು. ಅದಕ್ಕೆ ನಾವು ನಿಮ್ಮ ಮನೆಯವ್ರನ್ನ ಕರ್ಕೊಂಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ. ಈ ತಿಳುವಳಿಕೆ ನಿಮಗೆ ಒಬ್ಬರಿಗೆ ಅಲ್ಲ, ನಿಮ್ಮ ಸುತ್ತಮುತ್ತಲು. ಈಗ ಹೇಗ ನೀವು ಕೇಳ್ಕೊಂಬರ್ತೀರಿ, ನಿಮ್ಮ ಗಂಡ ಬಂದಿರಲ್ಲ ಮನೆಗೆ ಹೋಗಿ ಈ ತರ ಮಾಡ್ಬೇಕು ಅಂದ್ರೆ, ಏ ನೀನ್ ಏನಾದ್ರೂ ತಿನ್ಕೊ, ನನ್ಗೆ ಮಾತ್ರ ಇದು ಮಾಡಾಕೋ ಅಂತ. ಇಲ್ಲ, ಗಂಡ ಬರ್ತಾನೆ, ನೋಡಮ್ಮ ಈ ತರ ಮಾಡ್ಕೋಬೇಕು, ಏ ನೀನ್ ಏನಾದ್ರೂ ಮಾಡ್ಕೋಪ್ಪ, ನಾನು ನಿಮಗ್ ಬೇಕಾದ್ರೆ ಭಾಗ ಹಾಕ್ತೀನಿ, ನಾನು ತಿನ್ನೋದಿಲ್ಲ. ಸೊ ಜಗಳಗಳು ಶುರು ಆಗತ್ತೆ ಮನೆಯಲ್ಲಿ. ಈ ಡಾಕ್ಟರ್ ಖಾದ್ರ ಹತ್ರ ಹೋಗಿ ಮನೆಯಲ್ಲಿ ಜಗಳಗಳು ಶುರು ಆಗಿದೆ ಅಂತ ಎಷ್ಟೊಂದ್ ಜನ ಬಂದು ಹೇಳಿದ. ಅದಕ್ಕೊಂದು ಟೆನ್ಷನ್, ಮತ್ತೆ ಶುಗರ್ ಜಾಸ್ತಿ ಆಗುತ್ತೆ. ಅದೆಲ್ಲ ಆಗ್ಬಾರ್ದು ಅಂತ ಅಟ್ಲೀಸ್ಟ್ ನೀವು ನಿಮ್ಮ ಗಂಡನ ಕರ್ಕೊಂಬಂದ, ಅಯ್ಯೋ ಪಾಪ ಅವ್ನಿಗೆ ರೋಗ ಬಂದೆ, ಅವಳು ತಿನ್ಕೊಳ್ಳಿ ಬಿಡು ಅಂತ ಆರಾಮಾಗಾದ್ರೂ ಬಿಡ್ತಾನೆ. ಇಲ್ಲ ಆಪೋಸಿಟ್, ಅಯ್ಯೋ ಗಂಡಕ್ಕೆ ಬಂದಿದೆ ಏನೋ ತಿಂದ್ರೆ ಆರಾಮಾಗ್ಬೋದು ಅಂತ ಮಾಡಾದ್ರೂ ಹಾಕ್ತಾರೆ. ಸೊ ಮನೆಯಲ್ಲಿ ಇದ್ದವರು ಎಲ್ಲರೂ ಬಂದ್ರೆ, ನನ್ನ ಗೋಳು ನಿಮ್ಗೆಲ್ಲರಿಗೂ ಅರ್ಥ ಆದ್ರೆ, ಹಾ ಎಲ್ಲರೂ ಸರಿಯಾದ ಊಟ ಮಾಡ್ತೀರಾ ಅಂತ, ನಿಜವಾದ ಊಟ ಮಾಡ್ತೀರಾ ಅಂತ, ಆರೋಗ್ಯಕರವಾದ ಊಟ ಮಾಡ್ತೀರಾ ಅಂತ, ನಿಮ್ಮ ಮಕ್ಕಳಿಗೆ ರೋಗ ಬರದೇ ಇರಂಗೆ ಇರುತ್ತೆ ಅಂತ, ನಿಮ್ಮ ದುಡ್ಡು ನಿಮ್ಮ ಮನೆಯಲ್ಲೇ ಉಳಿಯುತ್ತೆ ಅಂತ, ನಮ್ಮ ದೇಶದ ದುಡ್ಡು ನಮ್ಮ ದೇಶದಲ್ಲೇ ಉಳಿಯುತ್ತೆ ಅಂತ, 125,000 crore ಗವರ್ಮೆಂಟ್ ಇಸ್ ಪೇಯಿಂಗ್ ಫಾರ್ ದಿಸ್ ಫರ್ಟಿಲೈಸರ್ ಕಂಪನೀಸ್ ಆಸ್ ಸಬ್ಸಿಡಿ ಟು ಗ್ರೋ ಯುವರ್ ಸ್ಟೂಪಿಡ್ ರೈಸ್ ಅಂಡ್ ವೀಟ್. ಸ್ಟೂಪಿಡ್ ಅನ್ನೋ ಪದಾನು ಸಾಲದದಕ್ಕೆ. ಅಂಡ್ ವಿ ಆರ್ ಸ್ಪೆಂಡಿಂಗ್ 8,000 liters ಟು ಗ್ರೋ 1 kilo ಆಫ್ ಅಕ್ಕಿ, 10,000 liters ಆಫ್ ವಾಟರ್ ಟು ಗ್ರೋ 1 kilo ಆಫ್ ವೀಟ್, 28,000 liters ಆಫ್ ವಾಟರ್ ಟು ಗ್ರೋ 1 kilo ಸಕ್ಕರೆ, 1 kg ಮಾಂಸ ರೆಡಿ ಮಾಡೋದಕ್ಕೆ 60,000 liters ನೀರು ಬೇಕು. ಇಡೀ ಭೂಮಂಡಲದಲ್ಲಿದ್ದ ನೀರೆಲ್ಲಾನು ಈಗಾಗಲೇ ಪೋಲು ಮಾಡಿದೀವಿ ಮಾಂಸವನ್ನ ಬೆಳೆಯೋದಕ್ಕೆ. ಕ್ಯಾಲಿಫೋರ್ನಿಯಾದಲ್ಲಿ ಕೆಳಗಡೆ ಭೂಮಿ ಒಳಗಡೆ ಜಲಾಶಯಗಳಿವೆ, ನಮ್ಮ ಇಡೀ ಕರ್ನಾಟಕದಷ್ಟು ವೈಶಾಲ್ಯ ಇದೆ ಅದು ನೀರು. ಆ ನೀರೆಲ್ಲ ಖಾಲಿಯಾಗಿದೆ ಮಾಂಸವನ್ನ ಉತ್ಪಾದನೆ ಮಾಡೋದಕ್ಕೆ. ಈಗ ಕೋಳಿ ಮಾಂಸ ಮಾಡೋದಕ್ಕೆ ಇಡೀ ಕರ್ನಾಟಕದಲ್ಲಿ ತುಂಬಾ ಫಾರ್ಮ್ಗಳನ್ನ ಮಾಡಿದ್ರೆ 1 kg ಕೋಳಿ ಮಾಂಸ ಬೆಳೆಯೋದಕ್ಕೆ 60,000 liters ನೀರು ಪೋಲಾಗ್ತಾ ಇದೆ. ಅದನ್ನ ತಿಂದು ಏನಾಗಿದೆ? ವೈರಾಣುಗಳ ರೋಗ, ಅಕ್ಕಿ ಜ್ವರ ಬಂದಿದೆ. ಅದಕ್ಕೆ ಔಷಧಿ ಇಲ್ಲ, 1,000+ ಜನ ಸಾಯ್ತಾ ಇದ್ದಾರೆ. ಆ ರೀತಿ ಪ್ರೊಡ್ಯೂಸ್ ಮಾಡಿರೋ ಕೋಳಿಗಳನ್ನ ಸುಡೋದಕ್ಕೆ ಮತ್ತೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಇದು ನಿಮ್ಮ ಆಹಾರ, ಇದು ನಿಮ್ಮ ರೋಗದ ಉತ್ಪಾದನೆ.